ಜೊತೆ ಮಾಜಿ ಸಚಿವ ಅಶ್ವತ್ಥನಾರಾಯಣ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸರ್, ಇವತ್ತಿನ ಕಾವೇರಿ ಹೋರಾಟ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರ ಇಲ್ವಾ? ಅನ್ನದಾತರಿಗೆ ನ್ಯಾಯ ಕೊಡ್ತಾ ಇದ್ದೀರಾ ಹೇಗೆ? ಇವ್ರಿಗೆ ಯಾವ ಬಿಸಿನೂ ಹತ್ತಲ್ಲ. ಬಂಡ್ರು ನಿರ್ಲಕ್ಷ್ಯವನ್ನು ಮಾಡಿ ಅಧಿಕಾರದ ಅಮಲ್ನಲ್ಲಿದ್ದಾರೆ. ಜನರ ಹಿತ ಇನ್ನೊಂದು ಮತ್ತೊಂದು ಏನಿಲ್ಲ ಅವರಿಗೆ. ಇವತ್ತು ಹೇಗೋ ಸುಳ್ಳು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿದ್ದೀವಿ, ಸುಳ್ಳು ಹೇಳ್ಕೊಂಡು ಹೀಗೆ ಮುಂದುವರ್ಕೊಂಡು ಹೋಗ್ತಿರ್ತೀವಿ, ರಾಜಕೀಯ ಮಾಡ್ತಿರ್ತೀವಿ, ಯಾರ ಮೇಲಾರ ಆರೋಪ ಹೊರಿಸ್ತೀವಿ, ಜನಕ್ಕೆ ಸುಳ್ಳು ಹೇಳ್ತಿದೀವಿ ಏನೋ ಅಂತ ಬಂಡತನ ಈ ಸರ್ಕಾರಕ್ಕಿದೆ. ಹಾಗಾಗಿ ಜನ ಜಾಗೃತಿಯನ್ನು ಮಾಡುವಂಥದ್ದು ಮತ್ತು ಈ ಪ್ರತಿಭಟನೆಯ ಮೂಲಕ ಎಲ್ಲವನ್ನ ಕಡೆ ನಿಮ್ಮ ಸುಳ್ಳು ಹೇಳಿದ್ರೆ ಇಲ್ಲಿ ನಡೆಯಲ್ಲ ಸ್ವಾಮಿ, ನಿಮ್ಮನ್ನು ಬಯಲಿಗೆ ಎಳಿತೀವಿ, ನಿಮ್ಮ ಸುಳ್ಳನ್ನ ಏನ್ ಸುಳ್ಳು ಹೇಳ್ತಿದ್ದೀರೋ ಸತ್ಯ ಏನು ಅಂತ ಜನರಿಗೆ ತಿಳಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಮತ್ತು ನಮ್ಮ ಮಿತ್ರ ಪಕ್ಷವಾದಂತಹ JDS ಒಟ್ಟಿಗೆ ಸೇರಿ ಮಾಡ್ತಾ ಇದ್ದೀವಿ. ಸರ್, 3000 ಕ್ಯೂಸೆಕ್ ನೀರು ಬಿಡ್ತಾ ಇರೋದಕ್ಕೆ ಸರ್ಕಾರ ಓಕೆ ಇದೆ, ಸಮಾಧಾನ ಇದೆ ಅನ್ನೋ ಲೆಕ್ಕದಲ್ಲಿ ಈಗ ಮಾತಾಡ್ತಾ ಇದ್ದಾರೆ. ಆದ್ರೆ ಆ ಭಾಗದ ಅನ್ನೋದತ್ರ ಅದೇ ನಮ್ಗೆ ಕನಿಕರ ಅದೇ ಕಷ್ಟ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಸೋಲಲ್ಲಿ ಗೆಲುವು. ಈಗ ಬಂಡ್ರೆ ಏನಾಗಿದ್ರೆ ಸೋತಿದ್ದೀವಿ ಅಂತ ಆಗ್ಬಿಡ್ತೇನೆ ಅಂದ್ಬಿಟ್ಟು ಸೋಲಲ್ಲೂ ಗೆಲುವು ಕಾಣಬೇಕು ಅನ್ನೋಂತ ಮಾಡ್ತಿರೋ ಪ್ರಯತ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿದ್ದಾರೆ, ಮುಖ್ಯಮಂತ್ರಿ ಮತ್ತು ಉಪ ಮುಖ್ಯಮಂತ್ರಿ. ಆ ಮುಖ್ಯಮಂತ್ರಿ ಆಗ್ತಾರೆ ತಮ್ಮ ಹ್ಯಾಂಡಲ್ ನಲ್ಲಿ, ಚೀಫ್ ಮಿನಿಸ್ಟರ್ ಹ್ಯಾಂಡಲ್ ನಲ್ಲಿ ಎವ್ರಿ ಡ್ರಾಪ್ ಆಫ್ ವಾಟರ್ ಕೌಂಟ್ಸ್ ಅಂತಾರೆ. ಇಲ್ಲಿ ನೋಡ್ರೆ ಸ್ವಾಗತ ಮಾಡ್ತೀನಿ ಅಂತ. ಈ ಅಂತ ರಾಜಕೀಯ ಮಾಡ್ತಾರೆ, ಬರೀ ವಿಡಿಯೋ ಮಾಡೋದ್ರಲ್ಲಿ ಹಳೆ ಏನೋ ಎಲೆಕ್ಷನ್ ಟೈಮ್ ವಿಡಿಯೋ ಮಾಡ್ಕೊಂಡು ರೂಢಿ ಆಗ್ಬಿಟ್ಟಿರು. PCM 40% ಅಂತ ಹೇಳ್ಕೊಂಡು ಸುಳ್ಳು ಹೇಳಿ ಚೆನ್ನಾಗಿ ರುಚಿ ಕಂಡ್ಬಿಟ್ರಲ್ಲ, ಇದೇ ಹಾಕೋ ಚೆನ್ನಾಗಿ ವರ್ಕ್ ಆಗುತ್ತೆ ವಿಡಿಯೋ ಮಾಡ್ಕೊಂಡೆ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡಿದ್ದಾರೆ. ಇವತ್ತು ಅವರ ಬಂಡವಾಳ ಬಯಲಿಗೆಳೆಯುವಂಥದ್ದು ತಮಿಳ್ನಾಡು ಸರ್ಕಾರ ಜೊತೆ ಮಾತಾಡಪ್ಪ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ತಮಿಳ್ನಾಡು ಸರ್ಕಾರ ಇವ್ರ ಮಿತ್ರ ಪಕ್ಷದ ಜೊತೆ ಮಾತಾಡಕ್ಕೆ ಏನು ನೋವು ಇವ್ರಿಗೆ? ಇವ್ರಿಗೇನು ಕಾನೂನು ತಿಳುವಳಿಕೆ ಇಲ್ವಾ? ಒಬ್ಬ ಮುಖ್ಯಮಂತ್ರಿ ಆಗಿರೋರಿಗೆ ಅಂತಾರಾಜ್ಯ ವಿಚಾರದಲ್ಲಿ ಡಿಸ್ಪ್ಯೂಟ್ ಅಲ್ಲಿ ಅಥಾರಿಟಿ ಇದೆ, ರೆಗ್ಯುಲೇಷನ್ ಕಮಿಟಿ ಇದೆ. ಯಾವ ಕಾರಣದಲ್ಲೂ ಮಾತುಕತೆಯನ್ನು ಮಾಡಲಿಕ್ಕೆ ಪ್ರಧಾನಮಂತ್ರಿ ಕೈನಲ್ಲೂ ಆಗಲ್ಲ. ಇದು ಅಂತಾರಾಜ್ಯ ವಿಚಾರವನ್ನು ಅಥಾರಿಟಿಗೆ ವಹಿಸಿರುವಂತದ್ದಾಗಿದೆ. ಹಾಗಾಗಿ ಇವರು ತಮಿಳ್ನಾಡು ಸರ್ಕಾರ ಜೊತೆ ಮಾತುಕತೆಯನ್ನು ಮಾಡಬೇಕಿತ್ತು. ಸೋನಿಯಾ ಗಾಂಧಿ ಆಗಲಿ, ರಾಹುಲ್ ಗಾಂಧಿ ಆಗಲಿ, ತಮ್ಮ ಮಿತ್ರ ಪಕ್ಷವನ್ನ ಏನು ತಪ್ಪಿಕೊಳ್ತಾ ಇರ್ತಾರಲ್ಲ, ಈ ಕಷ್ಟದ ಪರಿಸ್ಥಿತಿಯಲ್ಲಿ ಮಾತಾಡ್ಬೇಕು ತಾನೆ. ಸಿದ್ದರಾಮಯ್ಯ ಅವರು ನಿಜವಾಗ್ಲೂ ಕರ್ನಾಟಕದ CM ಅಂತಾರೆ ಅಥವಾ ತಮಿಳುನಾಡು CM ತರ ಇದ್ದಾರೆ ಅಂತ ಒಂದಷ್ಟು ಆರೋಪ ಕೇಳ್ತಾರೆ. ಅವರು ತಮಿಳುನಾಡು CM, ಅವರು ತಮಿಳುನಾಡಿಗೆ CM ಆಗಿದ್ದಾರೆ ಅಂತ ಜನ ಹೇಳ್ತಿದ್ದಾರೆ, ಅದನ್ನೇ ಅವರು ಮಾಡಿ ತೋರಿಸ್ತಾ ಇದ್ದಾರೆ. ಇವಿಷ್ಟು ಮಾಜಿ ಸಚಿವ ಅಶ್ವತ್ಥನಾರಾಯಣ ಅವರ ಮಾತಾಗಿತ್ತು. ಅಂದ್ರೆ ಪ್ರಮುಖವಾಗಿ ಸರ್ಕಾರ ಇದರ ಅನ್ನದಾತರಿಗೆ ಅನ್ಯಾಯ ಮಾಡ್ತಾ ಇದೆ, ಯಾವುದೇ ಕಾರಣಕ್ಕೂ ಕೂಡ ನೀರು ಬಿಡುವಂತಹ ಪ್ರಯತ್ನ ಸರ್ಕಾರ ಮಾಡಕೂಡದು, ನೇರವಾಗಿ ಅವರ ಮಿತ್ರ ಪಕ್ಷ ಏನು ತಮಿಳ್ನಾಡಲ್ಲಿ ಏನಿದೆ ಆ ಮಿತ್ರ ಪಕ್ಷದ ಜೊತೆಗೆ ಒಂದಷ್ಟು ಮಾತುಕತೆ ಆಡಬೇಕು ಅಂತ ನೇರವಾಗಿ ಒಂದಷ್ಟು ಸ್ಪಷ್ಟನೆಯನ್ನ ಒಂದು ಸೂಚನೆಯನ್ನ ಈಗಾಗಲೇ ಅಶ್ವತ್ಥನಾರಾಯಣ ಅವರು ಕೊಟ್ಟಿರುವಂತದ್ದು. ಕ್ಯಾಮರಾಮನ್ ಮಧು ಜೊತೆ ಗಣಪತಿ, ವಿಧಾನಸೌಧ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.